ಹಾಯ್ ಫ್ರೆಂಡ್ಸ್ ಇವತ್ತು ಟೊಮೊಟೊ ಹಣ್ಣಿನ ಉಪ್ಪಿನಕಾಯಿ ಚಟ್ನಿ ಅಂತ ಏನು ಕರಿತೀವಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಎಂಟರಿಂದ ಹತ್ತು ಟೊಮೊಟೊ ಹಣ್ಣನ ಫುಲ್ಲು ಮಾಗಿರೋ ಅಂತ ಹಣ್ಣನ್ನು ತೊಗೊಂಡು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಮಿಕ್ಸರ್ಗೆ ಹಾಕ್ಕೋಬೇಕು ತುಂಬ ಈಸಿಯಾಗಿದೆ ಫ್ರೆಂಡ್ಸ್ ಒಂದೇ ನಿಮಿಷದಲ್ಲಿ ಮಾಡ್ಬೋದು ಇದಕ್ಕೆ ಎರಡರಿಂದ ಮೂರು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಮೊದಲು ಹಾಗೆ ಸ್ವಲ್ಪ ಮಸಾಲೆನ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಒಂದು ಸ್ಪೂನು ಇದನ್ನು ಫ್ರೈ ಮಾಡ್ಕೋಬೇಕು ಕ್ಲೀನಾಗೆ ಚಟ್ಪಟ ಅಂತ ಫ್ರೈ ಆಗೋ ಥರ ಒಂದು ಸ್ಪೂನು ಜೀ ಅಜ್ವಾನ ಹಾಗೆ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಚಟಪಟ ಅಂತ ಸೌಂಡ್ ಬರಬೇಕು ನೆಕ್ಸ್ಟ್ ಇದನ್ನು ಒಂದು ಕುಟಾಣಿಯಲ್ಲಿ ಹಾಕ್ಕೊಂಡು ಕುಟ್ಕೋಬೇಕು ಮಿಕ್ಸರ್ ಬೇಕಂದರೆ ಮಾಡ್ಕೋಬೋದು ಬಟ್ ಮಿಕ್ಸರ್ಗೆ ಬ್ಲೇಡ್ ಸಿಗೋಲ್ಲ ಹೇಳಿಬಿಟ್ಟು ನಾನು ಈ ಥರ ಕುಟಾಣಿಯಲ್ಲಿ ಕುಟ್ತೀನಿ ಫುಲ್ಲು ಆಗೋ ಥರ ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕಬೇಕಾಗತ್ತೆ ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಪೌಡ್ರು ಪುಡಿಯಾಗಿದೆ ಈ ಮಿಕ್ಸರ್ ಜಾರಿಗೆ ಒಣಮೆಣ್ಸಿನ್ಕಾಯಿನೂ ಹಾಕಿಬಿಟ್ಟು ಮಿಕ್ಸರ್ ಇದ್ದೀನಿ ಫುಲ್ ಪೇಸ್ಟ್ ಆಗೋ ಥರ ಮಿಕ್ಸರ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೋಬೇಕು ಫ್ರೆಂಡ್ಸ್ ನಾಲ್ಕರಿಂದ ಐದು ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ನಾವೇನು ಟೊಮೊಟೊ ಹಣ್ಣಿಂದು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿ ಮಿಕ್ಸರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಈ ಒಗ್ಗರಣೆಯಲ್ಲಿ ಹಾಕಿ ಈ ಥರ ಬೇಯಿಸ್ಕೋಬೇಕು ಕ್ಲೀನಾಗೆ ನೆಕ್ಸ್ಟು ಇದಕ್ಕೆ ನಾವು ಮಸಾಲೆ ಕೊಟ್ಟಿರ್ತೀವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಇರಬೇಕು ಫ್ರೆಂಡ್ಸ್ ಒಂದು ತಿಂಗಳ ತನಕ ಇರುತ್ತೆ ಇದು ಫ್ರೀಜರಲ್ಲಿ ಇಟ್ಕೊಂಡ್ರೆ ಹಾಗೆ ಒಂದು ಅರ್ಧ ಸ್ಪೂನು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಉಪ್ಪು ನೋಡಿಕೊಂಡು ಹಾಕ್ಬೋದು ಇದನ್ನು ಕ್ಲೀನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್ ನೀರಿನಂಶ ಸ್ವಲ್ಪ ಕಡಿಮೆ ಆಗೋ ಥರ ನೋಡಿ ಕುದಿಸ್ಬೇಕಾದ್ರೆ ಈ ಥರ ಎಣ್ಣೆ ಎಣ್ಣೆ ಎಲ್ಲ ಬಿಟ್ಕೊಂಡು ಬರುತ್ತೆ ಪ್ಯಾನಲ್ಲಿ ಅವಾಗ ಕ್ಲೀನಾಗಿ ಆಗಿದೆ ಅಂತ ಸ್ವಲ್ಪ ಸ್ಟ್ರಾಂಗಾಗಿ ಖಾರ ಉಪ್ಪು ಕ ಸ್ಟ್ರಾಂಗಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಆಲ್ರೆಡಿ ರೆಡಿಯಾಗಿದೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡು ಬರಬೇಕು ಈ ಥರ ಕುದಿಸ್ಕೋಬೇಕು ಕ್ಲೀನಾಗಿ ಒಂದು ಮಂತ್ ತನಕ ಇರುತ್ತೆ ಇದು ಅನ್ನಕ್ಕೆ ಚಪಾತಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್